ಕೆಂಪೋಡಿಯದಂದು ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ಹಾಗೂ ರಾಜ್ಯದ ಮುಖಂಡರುಗಳ ಸಮ್ಮುಖದಲ್ಲಿ ಅಲ್ಲಿ ಶನಿವಾರ ಈ ಒಂದು ವಾಲ್ಮೀಕಿ ಜನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಬಹುಶಃ ಈ ಒಂದು ಹಿಂದುಳಿದ ವರ್ಗ ಎಸ್ಟಿ ಜನಾಂಗ ಏನಿದೆ ಇದರ ನೇತಾರರಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳ ಒಂದು ಪ್ರತಿ ವರ್ಷದ ಹಬ್ಬವನ್ನು ಮಾತನಾಡಬೇಕು ಮಾಡಬೇಕು ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಕೂಡ ಹಿಂದಿನ ಸರ್ಕಾರಕ್ಕೆ ಜಾರಿ ತಂದಿರತಕ್ಕಂಥದ್ದು ಕಂಡುಬರುತ್ತಿದೆ. ಬಹುಶಃ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಈ ಜನಾಂಗಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಒಂದು ಎಷ್ಟಿ ಗುಂಪಿಗೆ ಸೇರಿಸಬೇಕು ಅಂತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಪ್ರಧಾನಿಗಳು ಮಾಡಿದ್ರು. ಆ ಒಂದು ಕೆಲಸ ಮಾಡಲಿಕ್ಕೆ ಇವತ್ತು ಹಿಂದುಳಿದ ಈ ವರ್ಗಕ್ಕೆ ಶೇ.9 ಮೀಸಲಾತಿ ಅಡಿಯಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳ ಮೂಲಕ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಇವತ್ತು ಆದ್ಯತೆಯಿಂದ ಕೊಟ್ಟುಕೊಂಡು ಅದು ಶಿಕ್ಷಣ ಇರ್ಬೋದು ಮತ್ತೆ ಬೇರೆ ಬೇರೆ ರಂಗಗಳಿರ್ಬೋದು ಎಲ್ಲದರಲ್ಲೂ ಕೂಡ ಆದ್ಯತೆಯಿಂದ ಕೊಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಗೊತ್ತಿದೆ. ಬಹುಶಃ ಈ ಒಂದು ಹಿಂದುಳಿದ ವರ್ಗದ ಸಮಾವೇಶ ದಾವಣಗೆರೆ ಅಂದ್ರೆ ಕರ್ನಾಟಕ ರಾಜ್ಯದ ಮಧ್ಯಭಾಗದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ದೊಡ್ಡ ಕಾರ್ಯಕ್ರಮ ಅಂತ ನಾವು ಭಾವಿಸ್ತೀವಿ. ಇದರ ಉದ್ದೇಶ ಏನಿವತ್ತು ಕೇವಲ ಒಂದೇ ಜನಾಂಗಕ್ಕೆ ಸೀಮಿತವಾದಂತಹ ಪಕ್ಷ JDS ಆಗಿದೆ, ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅದು ಪ್ರಾಬಲ್ಯ ಜಾಸ್ತಿ ಇದೆ ಅಂತಕ್ಕಂಥದ್ದನ್ನು ಹೋಗಲಾಡಿಸೋದಕ್ಕೆ ಎಲ್ಲಾ ವರ್ಗಗಳಿಗೂ ಕೂಡ ಜಾತ್ಯತೀತವಾಗಿ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಜಾತ್ಯತೀತ ಜನತಾದಳ. ಅದರ ಸಂದೇಶವನ್ನ ಜನತೆಗೆ ಸಾರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ರಾಜ್ಯದ ಮಧ್ಯಭಾಗದಲ್ಲಿ ಈ ಸಮಾವೇಶ ನಡೆಸಿಕೊಂಡಿದ್ದೀವಿ. ಯಾವುದೇ ಹಿಂದುಳಿದ ವರ್ಗದವರಿಗೆ ಯಾವುದೇ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರಿಗೆ ಅಧ್ಯಕ್ಷ ಸ್ಥಾನ ಅಥವಾ ಮೆಂಬರ್ ಗೆಲ್ಲುವಂತದ್ದು ಎಲ್ಲೂ ಇರಲಿಲ್ಲ. ನಮ್ಗೆ ಇತಿಹಾಸ ತಗೊಂಡ್ರೆ ಅಥವಾ ಪ್ರಣಾಳಿಕೆ ಇದು ಒಂದು ಪಂಚಾಯತಿ ಏನು ಆಗ್ತಿದೆ ಅದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಮಾನ್ಯ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಅವರು ನಮ್ಮ ತಾಲೂಕಲ್ಲಿ ಒಬ್ರು ಇಡೀ ತಾಲೂಕಲ್ಲಿ ಎಲ್ಲ ಮಂಡಲ ಪಂಚಾಯತಿಯಲ್ಲೂ ಎಲ್ಲ ಬಹುಸಂಖ್ಯಾತ ಸಮುದಾಯದ ಅಧ್ಯಕ್ಷ ಆಗಿದ್ರು. ಇಲ್ಲಿ RDAಯಲ್ಲಿ ಸಿದ್ದಪ್ಪ ಅನ್ನೋರಿಗೆ ಅವರು SC ಸಮುದಾಯ ಸೇರಿದ್ರು, ಅವ್ರನ್ನ ಒಂದು ಮಂಡಲ ಪಂಚಾಯತಿ ಪ್ರಧಾನರಾಗಿ ಮಾಡ್ತಾರೆ. ಇದು ನಮ್ಮ ತಾಲೂಕಲ್ಲಿ ಒಂದು ಕಡೆ ಮಾಡಿದ್ರು. ಆದ್ರೆ ಎಲ್ಲಿಗೂ ಎಲ್ಲೂ ರಿಸರ್ವೇಷನ್ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಇರಲಿಲ್ಲ. ಆ ಒಂದು ಗಮನದಲ್ಲಿಟ್ಕೊಂಡು ಎಲ್ಲ ಸಮುದಾಯ ಸುರಕ್ಷಿತಕೊಳ್ಳಪಟ್ಟಂತವರು ಅಥವಾ ಪೊಲೀಸ್ ಕಾರ್ಮಿಕರು ಎಲ್ಲೋ ಧನಮೇಸರು ಅಥವಾ ಮುರಿಮೇಸರು ಎಲ್ಲರಿಗೂ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದು ಮಾನ್ಯ ದೇವೇಗೌಡರು. ಅವತ್ತು ಪರಿಶಿಷ್ಟ ಜಾತಿ ವರ್ಗದವರ ಒಂದು ಮೀಸಲಾತಿ ಇದ್ರೆ ಅಲ್ಲಿ ಪರಿಶಿಷ್ಟ ವರ್ಗದವರು ಸಹ ನಿಲ್ಲುವಂತ ಅವಕಾಶ ಇತ್ತು. ಉದಾಹರಣೆಗೆ ರಾಜಘಟ್ಟದಲ್ಲಿ ಪರಿಶಿಷ್ಟ ಜಾತಿ ಇತ್ತು, ಶಂಕರ ನಾಯ್ಕ ಅವರು ನಿಂತಿದ್ರು. ಅವಾಗ ಪರಿಶಿಷ್ಟ ವರ್ಗದ ರಾಮಾಯಣಪ್ಪ ಭಾರತೀಯ ರಾಮಾಯಣಪ್ಪ ಅಲ್ಲಿ ನಿಂತ್ಕೊಂಡ್ರು. ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಯಾರ ಬೇಕಾದ್ರೂ ನಿಲ್ಬೋದು ಅಂತ ಇತ್ತು ಹಿಂದೆ. ದೇವೇಗೌಡರು ಮಾಡಿದಂತ ಒಂದು ಕೆಲಸ 3% ಅವರಿಗೆ ಪ್ರತ್ಯೇಕವಾಗಿ ಅವರಿಗೆ ಮೀಸಲಾತಿ ಕೊಡಬೇಕು ಮತ್ತೆ ಪರಿಶಿಷ್ಟ ಜಾತಿಯವರಿಗೂ ಸಹ 15% ಕೊಡಬೇಕು. ಒಟ್ಟು 18% ಅಲ್ಲಿ ಅವರಿಗೆ 3% ಅಧ್ಯಕ್ಷ ಸ್ಥಾನದಲ್ಲೂ ಕೊಡಬೇಕು, ಮೆಂಬರ್ಗಳಲ್ಲೂ ಕೊಡಬೇಕು, ಎಲ್ಲದರಲ್ಲೂ ಕೊಡಬೇಕು ಅಂತ ಹೇಳಿ ಸ್ಥಳೀಯ ಸಂಸ್ಥೆಗಳು ನಗರಸಭೆ ಎಲ್ಲದರಲ್ಲೂ ಕೊಡಬೇಕು ಅಂತ ಮೊದಲ ತೀರ್ಮಾನ ತಗೊಂಡಿದ್ದು. ಆ ಸಮುದಾಯಕ್ಕೆ ಪರಿಶಿಷ್ಟ ವರ್ಗದವರಿಗೆ ಏನಾದರೂ ಸಮುದಾಯಕ್ಕೆ ಅವಕಾಶ ಕೊಟ್ಟಿದ್ದು. ಈ ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿ ಕೊಟ್ಟಿಲ್ಲ, ಯಾವುದೇ ಪ್ರಧಾನಮಂತ್ರಿಗಳು ಕೊಟ್ಟಿಲ್ಲ, ಅದು ಕೊಟ್ಟಿದ್ದು ಮಾನ್ಯ ಬಣ್ಣಿನ ಮಗ ದೇವೇಗೌಡರು ಮಾತ್ರ. ಅದು ಅವ್ರಿಗೆ ಮಾತ್ರ ಸಲ್ಲುತ್ತೆ, ಆ ಒಂದು ಕ್ರೆಡಿಟ್ ಅವ್ರಿಗೆ ಸಲ್ಲುತ್ತೆ ಅಂತ ಹೇಳ್ತಾ ಈ ಒಂದು ಸಮುದಾಯಕ್ಕೆ ಏನೇನು ಮಾಡಿದ್ದಾರೆ ದೇವೇಗೌಡರು ಅನ್ನೋ ಉದ್ದೇಶದಿಂದ ಈ ರಾಜ್ಯದ ಎಲ್ಲ ಸಮುದಾಯಕ್ಕೆ ತಿಳಿಸ್ಬೇಕು ದೇವೇಗೌಡರು ಮುಖಾಂತರ. ಅವ್ರು ಏನ್ ಮಾಡಿದ್ದಾರೆ ಮತ್ತೆ ಹಿಂದೆ ಎಲ್ಲ ಏನು ಅವಕಾಶಗಳಿತ್ತು, ಏನು ಅವಕಾಶ ವಂಚಿತ ಆಗಿದ್ರು, ಇವತ್ತು ಯಾರು ಕೊಟ್ಟಿದ್ದಾರೆ ಅದ್ರ ಉಪಯೋಗ ಇನ್ನೊಂದು ಪಕ್ಷ ತಗೊಳ್ಳೋದು ಬೇಡ. ನಮ್ಮ ಮುಖಂಡರು ರಾಜ್ಯದ ಮುಖಂಡರು ಮತ್ತೆ ನಮ್ಮ ರಾಷ್ಟ್ರದ ಅಧ್ಯಕ್ಷರು ಏನು ಮುಖ್ಯಮಂತ್ರಿ ಆಗಿದ್ದಾರೆ ಮಾಡಿದ್ದಾರೆ ಅದನ್ನ ಜನಕ್ಕೆ ತಿಳಿಸೋದಕ್ಕಾಗಿ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಒಂದು ಗಟ್ಟಿ ಮಾಡೋದಕ್ಕೆ ನಮ್ಮ ಪಕ್ಷದ ಸಂಘಟನೆ ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಜೊತೆ ಜೊತೆಗೆ ಮುಂದಿನ ಚುನಾವಣೆ ಬಹಳ ಪ್ರಬಲವಾಗಿ ಎದುರಿಸೋದಕ್ಕೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಸುಮಾರು ಎಲ್ಲ ಹಳ್ಳಿಗಳಿಂದ ನಾವು ಹೋಗುವಂತ ಕಾರ್ಯಕ್ರಮ
ವರ್ಷದಿಂದ 2000 ಜನಸಂಖ್ಯೆ ನಾವು ಈ ತಾಲೂಕಿನ ಹೋಗುವಂತ ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆಲ್ಲ ಪೂರ್ವ ಸಿದ್ಧತೆಗಳನ್ನ ನಾವು ಮಾಡ್ಕೊತಾ ಇದ್ದೇವೆ. ವಾಲ್ಮೀಕಿ ಜನೋತ್ಸವ ಅಂದ್ರೆ ವಾರ್ಷಿಕದ ಜನಗಳ ಉತ್ಸವ ಹಾಗೂ ಜೆಡಿಎಸ್ ಸಮಾವೇಶ ಸಹ ಇದು ಬಹಳ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಅಧ್ಯಕ್ಷ ಹೇಳಿದ್ರೆ ಏನು ವಾಲ್ಮೀಕಿ ಜನಾಂಗಕ್ಕೆ ನಮ್ಮ ಪಕ್ಷದಿಂದ ಏನು ಕೊಡುಗೆ ಕೊಟ್ಟಿದ್ದೀವಿ ಆ ಕೊಡುಗೆಯನ್ನ ಅವ್ರಿಗೆ ತಿಳಿಸ್ಲಿಕ್ಕೆ ಮತ್ತೆ ಇನ್ನು ಮುಂದೆ ಏನ್ ಮಾಡ್ತೀವಿ ನಮ್ಮ ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ನಮ್ಮ ಒಂದು ರೀತಿ ನೀತಿ ಯಾವ ರೀತಿ ನಮ್ಮ ಒಂದು ಏನು ಕಲ್ಪನೆ ಯಾವ ರೀತಿ ಇದೆ ಅನ್ನೋ ಒಂದು ವಿಚಾರನ ಹಂಚಿಕೊಳ್ಳಿಕ್ಕೋಸ್ಕರ ಈ ಒಂದು ಸಮಾವೇಶ ಮಾಡಿದ್ವಿ. ಮುಂಚೆ ಜೆ ಡಿ ಎಸ್ಗೆ ಒಂದು ಸಣ್ಣ ಒಂದು ಕಲ್ಪನೆ ಇತ್ತು. ಜೆ ಡಿ ಎಸ್ ಅಂದ್ರೆ ಏನು ಈ ಮೈಸೂರು ಭಾಗ ಮೈಸೂರು ಕರ್ನಾಟಕ ಅಂತ ಏನಿರ್ತಾರೆ ಮೈಸೂರು ಮಂಡ್ಯ ಹಾಸನ ಅಥವಾ ಬೆಂಗಳೂರು ಗ್ರಾಮಾಂತರ ಕೋಲಾರ ಈ ಸೀಟಿ ಸೀಮಿತ ಅನ್ನೋಂಥ ಒಂದು ಪದ ಇರ್ತಾ ಇತ್ತು. ಬಟ್ ಈಗ ಆ ರೀತಿ ಇಲ್ಲ. ಏನು ಈಗ ವಾಸ್ತವ ಅಂಶ ನೋಡಿಕೊಂಡ್ರೆ ನಿಮ್ಗೆಲ್ಲರಿಗೂ ಹೆಚ್ಚಾಗಿ ಗೊತ್ತಿರುತ್ತೆ ಯಾಕಂದ್ರೆ ಪತ್ರಕರ್ತರಾಗಿರೋದ್ರಿಂದ ಬಹಳ ಸಮೀಕ್ಷೆಗಳು ವರದಿಗಳು ಎಲ್ಲ ಬರ್ತಾ ಇರ್ತವೆ. ಸೊ ಇವತ್ತಿನ ಪರಿಸ್ಥಿತಿ ಆ ರೀತಿ ಇಲ್ಲ. ಇವತ್ತು ನಮ್ಮದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಭಾಗದಲ್ಲೂ ಮಂಗಳೂರು ಹೋಗಿ ಅಲ್ಲೂ ಕೂಡ ಸ್ಟ್ರಾಂಗ್ ಆಗಿದೆ. ಗುಲ್ಬರ್ಗಾ ಹೋಗಿ ಅಲ್ಲೂ ಕೂಡ ಚೆನ್ನಾಗಿದೆ. ಯಾವುದೇ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಭಾಗಕ್ಕೆ ಹೋಗಿ ಎಲ್ಲ ಕಡೆ ಬಹಳ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಕಡೆ ಸಮಾವೇಶಗಳು ಅವೆಲ್ಲ ನಡೀತಾ ಇದೆ. ಈಗ ಕುಮಾರಸ್ವಾಮಿ ಅವರು ನಾವು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡಿದ್ದೇವೆ. ಅವರ ಒಂದು ನೇತೃತ್ವದಲ್ಲಿ ರಾಜ್ಯದಲ್ಲಿ ಚುನಾವಣೆಗಳು ನಡೀತಾ ಇದೆ. ಸೊ ಇದಕ್ಕೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಈಗಾಗಲೇ ಗೊತ್ತಿರೋ ಹಾಗೆ ಬರೀ ಹೆಸರಲ್ಲೇ ಬಂದ್ಬಿಟ್ಟಿದೆ. ಇನ್ನು ಜಾತ್ಯಾತೀತ ಚಿಂತಾಗ ಯಾವುದೇ ಒಂದು ಕೋಮ್ಗಾಗಲಿ ಯಾವುದೇ ಒಂದು ಜನಾಂಗಕ್ಕಾಗಲಿ ಮೀಸಲಾತಿ ಅಲ್ಲ. ಕೆಲವರು ತಪ್ಪು ಕಲ್ಪನೆ ಪ್ರಯತ್ನ ಮಾಡ್ತಾರೆ. ಇದು ಗೌಡ್ರಿಗೆ ಸಂಬಂಧಪಟ್ಟಿದ್ದು ಗೌಡ್ರೆ ಜಾಸ್ತಿ ಅಥವಾ ಇನ್ನೊಂದು ಆ ಥರ ಎಲ್ಲ ಇದೇ ಇರ್ತಾರೆ. ಬಟ್ ಆ ರೀತಿ ಇಲ್ಲ. ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಅವರು ಮಾಡಿರೋ ಒಂದು ಸಮಿತಿಗಳಿರ್ಬೋದು ಅಥವಾ ಒಂದು ಕೋರ್ ಕಮಿಟಿ ಇದೆ, ಒಂದು ಕೋರ್ ಕಮಿಟಿ ಇಲ್ಲ ಒಂದು ಏನು ರಾಜ್ಯ ಕೋರ್ ಕಮಿಟಿ ಏನಿದೆ ಆ ಕೋರ್ ಕಮಿಟಿಲಿ ಪ್ರತಿಯೊಂದು ಜನಾಂಗಕ್ಕೂ ಆದ್ಯತೆ ಇದೆ, ಎಲ್ಲರಿಗೂ ಆದ್ಯತೆ ಇದೆ. ಸೊ ಹಾಗಾಗಿ ಇವತ್ತು ವಾಲ್ಮೀಕಿ ಜನಾಂಗಕ್ಕೆ ಏನು ಕೊಡುಗೆ ಕೊಟ್ಟಿದೆ ಬರೀ ವಾಲ್ಮೀಕಿ ಜನಾಂಗಕ್ಕೆ ಮಾತ್ರ ಕೊಡುಗೆ ಕೊಟ್ಟರಲ್ಲ ದೇವರು. ಪ್ರತಿಯೊಂದು ಜನಾಂಗನೂ ಅವರು ಐಡೆಂಟಿಫೈ ಮಾಡಿದರೆ, ಪ್ರತಿಯೊಂದು ಜನಾಂಗಕ್ಕೂ ಅವರು ಕೈಲಾದಷ್ಟು ಸಹಾಯ ಮಾಡಿದರೆ ಅವರ ಅಧಿಕಾರದಲ್ಲಿದ್ದಾಗ. ಒಂದು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ, ಆ ಆಡಳಿತದಲ್ಲಿ ಬಹಳಷ್ಟು ಲೋಪದೋಷಗಳನ್ನ ಎತ್ತು ತೋರಿಸ್ತಾ ಇರೋದು ನಮ್ಮ ಪಕ್ಷದವರೇ. ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರುತ್ತೆ, ಕುಮಾರಸ್ವಾಮಿ ಅವರು ಬಹಳಷ್ಟು ವಿಚಾರನ ಅವರು ಏನು ಲೋಪದೋಷ ಮಾಡ್ತಾ ಇದ್ದಾರೆ, ಎಲ್ಲಿ ತಪ್ಪು ನಡೆ ಇಟ್ಟ ತಪ್ಪು ಹೆಜ್ಜೆ ಇಟ್ಟಂದ್ರೆ ಎಲ್ಲ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಲ ಏನು ನಡೆಯುವಂಥ ಚುನಾವಣೆ, ಮುಂದಿನ ಒಂದು 8 ತಿಂಗಳಲ್ಲಿ 6 ತಿಂಗಳು ಬರುವಂಥ ಚುನಾವಣೆ ಏನಿದೆ, ಈ ಚುನಾವಣೆಯಲ್ಲಿ ನಮಗೆ ಸ್ಪಷ್ಟ ಬಹುಮತ ಬರೋದು ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲಿ ಎಷ್ಟೋ ಜನ ಕಲ್ಪನೆ ಇದೆ. ಈಗ ಬಹಳಷ್ಟು ಜನ ಹೇಳ್ತಾರೆ ಒಂದು 40 ಸೀಟ್ ಬರ್ಬೋದು 50 ಸೀಟ್ ಬರ್ಬೋದು. ಬಟ್ ಆದರೂ ಇವರು ಕಿಂಗ್ ಮೇಕರ್ ಆಗಿರ್ತಾರೆ, ಡಿಸಿಷನ್ ಆಗಿರ್ತಾರೆ, ಬಿಜೆಪಿ ಜೊತೆ ಅಥವಾ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಬಹುದು ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ವಿಶ್ಲೇಷಣೆ ಮಾಡ್ತಾರೆ. ಬಟ್ ಅದೆಲ್ಲ ತಪ್ಪು. ಇವತ್ತು ನಮ್ಮ ಒಂದು ಯೋಜನೆಗಳೇನಿದೆ, ಕುಮಾರಸ್ವಾಮಿ ಅವರ ಒಂದು ಕಾರ್ಯಚಟುವಟಿಕೆ ಏನಿದೆ, ಆ ಲೆಕ್ಕಾಚಾರದಲ್ಲಿ ಸಂಪೂರ್ಣ ಬಹುಮತ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೆ ದೇವೇಗೌಡರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಈ ಥರ ವಾತಾವರಣ ಇತ್ತು. ನಮಗೆ ಇವತ್ತು ನಮ್ಮ ಒಂದು ಎಸ್ಟಿಮೇಷನ್ ಪ್ರಕಾರ 28-30% ವೋಟ್ಸ್, ಟೋಟಲ್ ನಂಬರ್ ಆಫ್ ವೋಟ್ಸ್ ಅಲ್ಲಿ 28-30% ವೋಟ್ಸ್ ನಮ್ಮ ಪರವಾಗಿದೆ ಅಂತ ನಮ್ಮ ಸಮೀಕ್ಷೆಗಳೆಲ್ಲ ಇದೆ. ಅವೆಲ್ಲ ಮಾಡಿದ್ದೀವಿ, ಮಾಡಿ ಚರ್ಚೆ ಮಾಡಿದ್ದೀವಿ. ನಮ್ಮ ದೊಡ್ಡಾಪುರ ತಾಲೂಕಿನ ಸಹ ಬಹಳಷ್ಟು ಜನ ಪ್ರತಿಯೊಂದು ಪಂಚಾಯತಿಯಿಂದ ಇದು ವಾಲ್ಮೀಕಿ ಜನಾಂಗದವರಿರ್ಬೋದು ಮತ್ತೆ ಬೇರೆ ಜನಾಂಗದವರು ಸಹ ಅವರೆಲ್ಲ ಪಾಲ್ಗೊಳ್ತಾ ಇದ್ದಾರೆ. ಮತ್ತೆ ಒಂದು ವಿಚಾರ ಹೇಳಬೇಕು ಅಂತಂದ್ರೆ, ಯಾವುದೇ ಒಂದು ಒಂದು ಹುದ್ದೆಗೆ ಅದಕ್ಕೆ ಅರ್ಹತೆಗಳನ್ನ ಲೆಕ್ಕ ಹಾಕೊಳ್ತೀವಿ ನಾವು. ಉದಾಹರಣೆಗೆ ಒಂದು ಮುಖ್ಯಮಂತ್ರಿಗೆ ಆಗಲಿ ಏನು ಅರ್ಹತೆ ಇರಬೇಕು ಅಂತ ನಾವೊಂದು ಪರಿಕಲ್ಪನೆ ಮಾಡಿದ್ರೆ, ಒಂದು ಊಹೆ ಮಾಡಿದ್ರೆ, ಒಂದೊಂದನ್ನು ನೋಡ್ತಾ ಬಂದ್ರೆ ಅದರಲ್ಲಿ ಪ್ರತಿಯೊಂದಕ್ಕೂ ಉದಾಹರಣೆಗೆ ಅವರು ಮೊದಲನೇದಾಗಿ ಒಳ್ಳೆ ಮನುಷ್ಯನಾಗಿರ್ಬೇಕು, ಒಂದು ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಅದು ಕುಮಾರಸ್ವಾಮಿ ಅವರಿಗೆ ಅರ್ಹತೆ ಇದೆ. ಇಲ್ಲಿಂದ 11 ಜನ ಸದಸ್ಯರು, ಅದೇ ರೀತಿ 19 ಜನ ನಾಮಕರಣ ಅರ್ಜಿಯನ್ನ ಸಲ್ಲಿಸಿದ್ರು, ಅದರಲ್ಲಿ 8 ಜನ ವಾಪಸ್ ತೆಗೆದು 11 ಜನ ಆಯ್ಕೆ ಆಗಿದ್ದಾರೆ. 11 ಜನರಲ್ಲಿ ದೊಡ್ಡಬಳ್ಳಾಪುರದಲ್ಲಿ JDS ಪರವಾಗಿ ನಮ್ಮ ಪ್ರಕಾಶ್, BJP ಪರವಾಗಿ ವೆಂಕಟರಾಜು ಮತ್ತು ಕಾಂಗ್ರೆಸ್ ಪರವಾಗಿ ಬಾಬು, ಲೋಕೇಶ್ ಬಾಬು 3 ಸೀಟನ್ನ ದೊಡ್ಡಬಳ್ಳಾಪುರ ಕೊಟ್ಟಿದ್ದಾರೆ. ಇನ್ನ ವಿಜಿಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗ್ಲ ಇನ್ನ 8 ಸೀಟನ್ನ ಹಂಚಿಕೊಂಡಿದ್ದಾರೆ. ನಮ್ಮ ಪಕ್ಷದ ಅವಿರಾಧವಾಗಿ ಆಯ್ಕೆ ಆಗಿರ್ತಕ್ಕಂಥ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾರೆ.
ಪ್ರಕಾಶ ಆಮೇಲೆ ನೋಡ್ಬೋದು. ಧನ್ಯವಾದ ಸರ್. ಏನಿಲ್ಲ ಏನ